ಚರ್ಚೆ ನಮ್ಮ ಲೋಕಸಭೆ ಚುನಾವಣೆ ಚರ್ಚೆ ಆಗಿದ್ರೆ ಲೋಕಸಭೆ ನಮ್ಮ ವಿಶೇಷವಾಗಿ ನಮ್ಮ ಎರಡು ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಚರ್ಚೆ ಮಾಡಿದ್ದು ಅವ್ರ ಜೊತೆ. ಸೊ ಈಗ ಎರಡು ಮೂರು ದಿವಸಲ್ಲಿ ನಮ್ಮ ರಿಪೋರ್ಟ್ ಕೊಡಬೇಕಾಗಿದೆ ನಮ್ಮ ಜಿಲ್ಲೆದು. ಸೊ ಅದು ಕೊಡೋಕ್ಕಿಂತ ಮುಂಚೆ ಒಂದ್ಸಾರಿ ಡಿಸ್ಕಷನ್ ಮಾಡಿ ಕೊಡ್ಲಿಕ್ಕೆ ಹೋಗಿದ್ದಾರೆ. ಸೊ ಚರ್ಚೆ ಆಗಿದೆ, ಕೊಡ್ಲಿಕ್ಕೆ ಕೇಳಿದ್ದಾರೆ ರಿಪೋರ್ಟು. ಸೊ ಅದೇನಿದ್ರು ದೆಲ್ಲಿ ವಿಚಾರ ಚಿಕ್ಕೋಡಿ ಬೆಳಗಾವಿ ಲೋಕಸಭೆಗೆ ಸೀಮಿತವಾಗಿರುವಂತ ಚರ್ಚೆ ಅಷ್ಟೇ ಇರೋದು. ಇಲ್ಲ, ಉಪಮುಖ್ಯಮಂತ್ರಿ ಸ್ಥಾನ ಚರ್ಚೆಯಲ್ಲಿ ಆಗಿಲ್ಲ. ಚರ್ಚೆ ಅಂತ ಮಾಡುವಂತ ಪ್ರಶ್ನೆ ಕೂಡ ಅಲ್ಲಿ ಉದ್ಭವಿಸಿಲ್ಲ. ಅದ ನೋಡೋಣ. ಈ ಆರತಿ ನಮ್ಮ ಪಕ್ಷದಲ್ಲಿ ಎಲ್ಲಿವರೆಗೆ ಚರ್ಚೆ ಆಗಿಲ್ಲ. ಸಾಕಷ್ಟು ಲೋಕಸಭೆ ಬಗ್ಗೆ ಚರ್ಚೆ ಆಗಿದೆ. ನಾವು ನಿಲ್ಬೇಕು, ಯಾವುದೇ ಮಂತ್ರಿಗಳು ನಿಲ್ಬೇಕು, ಇಲ್ಲಿ ಕೂಡ ಚರ್ಚೆ ಆಗಿಲ್ಲ ಇಲ್ಲಿವರೆಗೆ. ಸೊ ನಾವು ಕೂಡ ನಿಲ್ಲಲ್ಲ ಅಂತ ಹೇಳಿದೀವಿ ಈಗಾಗಲೇ. ನಾವು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿ ಕೆಲಸ ಮಾಡ್ತೋ ಅಂತ ಹೇಳಿದೀವಿ ಅಂತ ಚರ್ಚೆ ಬಂದಾಗ ನೋಡೋಣ. ಅದು ಇನ್ನು ಸಂದರ್ಭ ಬಂದಿಲ್ಲ ಅಂತ. ಅದೇನ್ ಗೊತ್ತಾಗ್ಬೇಕು, ನಿಲ್ಲೋದು ಒಂದೇ ಆಗ್ತೈತೆ ಅದ್ರಲ್ಲಿ ಗೊತ್ತಾಗಲ್ಲ. ಒಳ್ಳೇದ ಕೆಟ್ಟದ ಗೊತ್ತಾಗಲ್ಲ, ಸ್ಪರ್ಧೆ ಅಷ್ಟೇ ಗೊತ್ತಾಗತ್ತೆ. ಇಲ್ಲ, ಆಗೋಲ್ಲ. ಇಲ್ಲೆಲ್ಲ ಸೆಟಪ್ ಆಗಿದ್ದೀವಿ, ಕೆಲಸ ಮಾಡ್ತಾ ಇದೀವಿ. ಇನ್ನು ನಮ್ಮ ಪರ್ಫಾರ್ಮೆನ್ಸ್ ತೋರಿಸ್ಲಿಕ್ಕೆ ಇನ್ನು ಕಾಲಾವಕಾಶ ಬೇಕಾಗ್ತೈತೆ. ಎಷ್ಟು ಬೇಗ ತೋರಿಸ್ಲಿಕ್ಕೆ ಅಲ್ವ, 6 ತಿಂಗಳಲ್ಲಿ ನಮ್ಗೆ ಸಾಧ್ಯಷ್ಟು ತೋರಿಸಿದೀವಿ. ಇನ್ನು ಸುಮಾರು ದಿವಸ ಬೇಕಾಗ್ತದೆ, ಎಲ್ಲ ಯೋಜನೆಗಳು ಇಂಪ್ಲಿಮೆಂಟ್ ಆಗಬೇಕು, ಇಲಾಖೆಯಲ್ಲಿ ಸಮಗ್ರ ಬದಲಾವಣೆ ಆಗಬೇಕು. ಸೊ ಇನ್ನು ಭಾಳಷ್ಟು ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ, ನಮಗೂ ಕೂಡ ಮಾಡುವಂತ ಆಸಕ್ತಿ ಇದೆ. ನೋಡೋಣ. ಇಲ್ಲ, ಈ ಸದ್ಯ ಅಂತ ಅದು ಇಲ್ಲೇ ಇಲ್ಲ, ಅದು ಉದ್ಭವಿಸಲ್ಲ. ಯಾಕಂದ್ರೆ ಈಗಾಗಲೇ ಅಧ್ಯಕ್ಷ ಅವರೇ ಮುಂದುವರಿದ್ದಾರೆ. ಸೊ ಒರಿತಾರೆ. ಸೊ ಅದು ಸಂದರ್ಭ ಬಂದಾಗ ಚರ್ಚೆ ಮಾಡ್ತಾರೆ, ಯಾರು ಸಮರ್ಥರು, ಯಾರು ಓಡಾಡ್ತಾರೆ, ಟೈಮ್ ಕೊಡ್ತಾರೆ, ಇವೆಲ್ಲ ಕೂಡ ಇಶ್ಯೂ ಇದೆ. ಬರೀ ಅಧ್ಯಕ್ಷ ಆಗೋದು ಒಂದೇ ಅಲ್ಲ, ಅದಕ್ಕೆ ಟೈಮ್ ಕೊಡ್ಬೇಕಾಗತ್ತೆ ಭಾಳ. ಇಡೀ ರಾಜ್ಯ ಸುತ್ತಾಗಬೇಕಾಗ್ತದೆ, ಡೆಡಿಕೇಟ್ ಆಗಿ ಅದಕ್ಕೆ ಸೀಮಿತವಾಗಿರಬೇಕಾಗುತ್ತೆ ನೀವು ಅಧ್ಯಕ್ಷ ಅಂದರೆ. ಸೊ ಹೆಚ್ಚು ಬೆಂಗಳೂರಿಗೆ ಕೇಂದ್ರೀಕೃತ ಆಗಬೇಕಾಗ್ತದೆ ಅಧ್ಯಕ್ಷ ಅಂದರೆ. ಸೊ ಅದನ್ನು ಭಾಳಷ್ಟು ಇಶ್ಯೂ ಇದೆ. ಸೊ ಅದಕ್ಕೆ ಯಾರು ಸೂಟೇಬಲ್ ಆಗ್ತಾರೆ ಅಂತವ್ರನ್ನ ಆಯ್ಕೆ ಮಾಡ್ತಾರೆ. ನಾವು ಅದ್ರ ಬಗ್ಗೆ ಯಾವುದೋ ಚರ್ಚೆ ಆಗಿಲ್ಲ. ನಾವು ಕೂಡ ಅದು ಆ ಕಡೆ ಒಲವತ್ತಿ ಇಲ್ಲ. ಈಗಂತ ನಿಮ್ಮ ಮಂತ್ರಿ ಇದ್ದೀವಿ, ಈಗಂತ ಅದು ಪ್ರಶ್ನೆ ಉದ್ಭವಿಸೋದಿಲ್ಲ. ಸೊ ಅದಿನ್ನೂ ಬಂದಾಗ ನೋಡೋಣ. ಚರ್ಚೆ ನಮ್ಮ ಲೋಕಸಭೆ ಚುನಾವಣೆ ಚರ್ಚೆ ಆಗಿದ್ರೆ ಲೋಕಸಭೆ ನಮ್ಮ ವಿಶೇಷವಾಗಿ ನಮ್ಮ ಎರಡು ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಚರ್ಚೆ ಮಾಡಿದ್ದು ಅವ್ರ ಜೊತೆ. ಸೊ ಈಗ ಎರಡು ಮೂರು ದಿವಸಲ್ಲಿ ನಮ್ಮ ರಿಪೋರ್ಟ್ ಕೊಡಬೇಕಾಗಿದೆ ನಮ್ಮ ಜಿಲ್ಲೆದು. ಸೊ ಅದು ಕೊಡೋಕ್ಕಿಂತ ಮುಂಚೆ ಒಂದ್ಸಾರಿ ಡಿಸ್ಕಷನ್ ಮಾಡಿ ಕೊಡ್ಲಿಕ್ಕೆ ಹೋಗಿದ್ದಾರೆ. ಸೊ ಚರ್ಚೆ ಆಗಿದೆ, ಕೊಡ್ಲಿಕ್ಕೆ ಕೇಳಿದ್ದಾರೆ ರಿಪೋರ್ಟು. ಸೊ ಅದೇನಿದ್ರು ದೆಲ್ಲಿ ವಿಚಾರ ಚಿಕ್ಕೋಡಿ ಬೆಳಗಾವಿ ಲೋಕಸಭೆಗೆ ಸೀಮಿತವಾಗಿರುವಂತ ಚರ್ಚೆ ಅಷ್ಟೇ ಇರೋದು. ಇಲ್ಲ, ಉಪಮುಖ್ಯಮಂತ್ರಿ ಸ್ಥಾನ ಚರ್ಚೆಯಲ್ಲಿ ಆಗಿಲ್ಲ. ಚರ್ಚೆ ಅಂತ ಮಾಡುವಂತ ಪ್ರಶ್ನೆ ಕೂಡ ಅಲ್ಲಿ ಉದ್ಭವಿಸಿಲ್ಲ. ಅದ ನೋಡೋಣ. ಈ ಆರತಿ ನಮ್ಮ ಪಕ್ಷದಲ್ಲಿ ಎಲ್ಲಿವರೆಗೆ ಚರ್ಚೆ ಆಗಿಲ್ಲ. ಸಾಕಷ್ಟು ಲೋಕಸಭೆ ಬಗ್ಗೆ ಚರ್ಚೆ ಆಗಿದೆ. ನಾವು ನಿಲ್ಬೇಕು, ಯಾವುದೇ ಮಂತ್ರಿಗಳು ನಿಲ್ಬೇಕು, ಇಲ್ಲಿ ಕೂಡ ಚರ್ಚೆ ಆಗಿಲ್ಲ ಇಲ್ಲಿವರೆಗೆ. ಸೊ ನಾವು ಕೂಡ ನಿಲ್ಲಲ್ಲ ಅಂತ ಹೇಳಿದೀವಿ ಈಗಾಗಲೇ. ನಾವು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿ ಕೆಲಸ ಮಾಡ್ತೋ ಅಂತ ಹೇಳಿದೀವಿ ಅಂತ ಚರ್ಚೆ ಬಂದಾಗ ನೋಡೋಣ. ಅದು ಇನ್ನು ಸಂದರ್ಭ ಬಂದಿಲ್ಲ ಅಂತ. ಅದೇನ್ ಗೊತ್ತಾಗ್ಬೇಕು, ನಿಲ್ಲೋದು ಒಂದೇ ಆಗ್ತೈತೆ ಅದ್ರಲ್ಲಿ ಗೊತ್ತಾಗಲ್ಲ. ಒಳ್ಳೇದ ಕೆಟ್ಟದ ಗೊತ್ತಾಗಲ್ಲ, ಸ್ಪರ್ಧೆ ಅಷ್ಟೇ ಗೊತ್ತಾಗತ್ತೆ. ಇಲ್ಲ, ಆಗೋಲ್ಲ. ಇಲ್ಲೆಲ್ಲ ಸೆಟಪ್ ಆಗಿದ್ದೀವಿ, ಕೆಲಸ ಮಾಡ್ತಾ ಇದೀವಿ. ಇನ್ನು ನಮ್ಮ ಪರ್ಫಾರ್ಮೆನ್ಸ್ ತೋರಿಸ್ಲಿಕ್ಕೆ ಇನ್ನು ಕಾಲಾವಕಾಶ ಬೇಕಾಗ್ತೈತೆ. ಎಷ್ಟು ಬೇಗ ತೋರಿಸ್ಲಿಕ್ಕೆ ಅಲ್ವಾ, 6 ತಿಂಗಳಲ್ಲಿ ನಮ್ಗೆ ಸಾಧ್ಯ ತೋರಿಸಿದೀವಿ.
ಇನ್ನು ಸುಮಾರು ಬೇಕಾದೆಲ್ಲ ಯೋಜನೆಗಳು ಇಂಪ್ಲಿಮೆಂಟ್ ಆಗಬೇಕು, ಇಲಾಖೆಯಲ್ಲಿ ಸಮಗ್ರ ಬದಲಾವಣೆ ಆಗಬೇಕು. ಸೊ ಇನ್ನು ಭಾಳಷ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ, ನಮಗೂ ಕೂಡ ಮಾಡುವಂಥ ಆಸಕ್ತಿ ಇದೆ, ನೋಡೋಣ. ಇಲ್ಲ, ಈ ಸದ್ಯ ಅಂತ ಅದು ಇಲ್ಲೇ ಇಲ್ಲ, ಅದು ಉದ್ಭವಿಸಲ್ಲ. ಯಾಕಂದ್ರೆ ಈಗಾಗಲೇ ಅಧ್ಯಕ್ಷ ಅವರೇ ಮುಂದುವರಿದ್ದಾರೆ, ಸೊ ಒರಿತಾರೆ. ಸೊ ಅದು ಸಂದರ್ಭದಾಗ ಚರ್ಚೆ ಮಾಡ್ತಾರೆ, ಯಾರು ಸಮರ್ಥರು, ಯಾರು ಓಡಾಡ್ತಾರೆ, ಟೈಮ್ ಕೊಡ್ತಾರೆ, ಇವೆಲ್ಲ ಕೂಡ ಇಶ್ಯೂ ಇದೆ. ಬರೀ ಅಧ್ಯಕ್ಷ ಆಗೋದು ಒಂದೇ ಅಲ್ಲ, ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ ಭಾಳ, ಇಡೀ ರಾಜ್ಯ ಸುತ್ತಾಗಬೇಕಾಗ್ತದೆ, ಡೆಡಿಕೇಟ್ ಆಗಿ ಅದಕ್ಕೆ ಸೀಮಿತವಾಗಿರಬೇಕಾಗುತ್ತೆ ನೀವು ಅಧ್ಯಕ್ಷ ಅಂದರೆ. ಸೊ ಹೆಚ್ಚು ಬೆಂಗಳೂರಿಗೆ ಕೇಂದ್ರೀಕೃತ ಆಗಬೇಕಾಗ್ತದೆ ಅಧ್ಯಕ್ಷ ಅಂದರೆ. ಸೊ ಅದನ್ನು ಭಾಳಷ್ಟು ಇಶ್ಯೂ ಇದೆ. ಸೊ ಅದಕ್ಕೆ ಯಾರು ಸೂಟೇಬಲ್ ಆಗ್ತಾರ ಅಂಥವ್ರನ್ನ ಆಯ್ಕೆ ಮಾಡ್ತಾರೆ. ನಾವು ಅದ್ರ ಬಗ್ಗೆ ಇನ್ನೂ ಯಾವುದೋ ಚರ್ಚೆ ಆಗಿಲ್ಲ, ನಾವು ಕೂಡ ಅದು ಆ ಕಡೆ ಒಲವತ್ತಿ ಇಲ್ಲ. ಈಗಂತ ಮಂತ್ರಿ ಇದೀವಿ, ಈಗಂತ ಪ್ರಶ್ನೆ ಉದ್ಭವಿಸೋದಿಲ್ಲ. ಸೊ ಅದಿನ್ನೂ ಬಂದಾಗ ನೋಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.